ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಆಧಾರಿತವಾಗಿರುವಂತಹ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ 80ರಲ್ಲಿ ಬಿಜೆಪಿಯಾಗಿ ಹೊರಗಡೆ ಬಂದ್ವಿ ನಾವು. ಅಲ್ಲಿವರೆಗೂ ಜನಸಂಘವಾಗಿ 75ನೇ ಇಸ್ವಿವರೆಗೂ ಜನಸಂಘವಾಗಿ 51ರಿಂದ 75 ಜನಸಂಘ, 77ರಿಂದ 80ರವರೆಗೂ ಜನತಾ ಪಾರ್ಟಿ. ಅದಾದ ನಂತರ 80ರಿಂದ ಇಲ್ಲಿವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಮುಂದೆ ಹೋಗ್ತಾ ಇದ್ವಿ. 51ರಲ್ಲಿ ಯಾವ ವಿಚಾರಗಳನ್ನು ಇಟ್ಕೊಂಡು ಕಾರ್ಯವನ್ನು ಮಾಡ್ತಾ ಇದ್ವಿ, ವೈಚಾರಿಕತೆ, ನೆಲೆಗಟ್ಟು, ಸಿದ್ಧಾಂತ, ಹಿಂದುತ್ವ, ಇದರ ಆಧಾರದ ಮೇಲೆ ಅಂದಿನಿಂದ ಇಂದಿನವರೆಗೂ ಕೂಡ ಕಾರ್ಯವನ್ನು ಮಾಡ್ತಾ ಬಂದಿದೆ. 83ರಲ್ಲಿ ಆನಂದರು ನಿಂತ ಸಂದರ್ಭದಲ್ಲಿ ನಮ್ಮ ಚುನಾವಣೆ ಕ್ಯಾಂಪೇನ್ ಹೇಗಿತ್ತು ಅಂತ ಹೇಳಿದ್ರೆ, ಹಿಂದೂ ಹಿತರಕ್ಷಕರಿಗೆ ಮತ ನೀಡಿ ಅಂತೇಳಿ ಅವತ್ತಿಂದನೂ ಕೂಡ ಕೇಳ್ಕೊಂಡು ಬಂದಿದೆ. ಯಾಕೆಂದ್ರೆ ಕಾಂಗ್ರೆಸ್ ಯಾವತ್ತೂ ಕೂಡ ತನ್ನ ಕಾರ್ಯವನ್ನು ಹಿಂದುತ್ವದ ವಿರೋಧಿ ನೀತಿಯಾಗಿ ಅನುಸರಿಸಿಕೊಂಡು ಮಾಡ್ತಾ ಬಂತು. ಅದರ ಪರಿಣಾಮವಾಗಿ ನಾವು ಕೂಡ ಹಿಂದುತ್ವದ ಪರವಾಗಿ ಹಿಂದುತ್ವದ ಉಳಿವಿಗೋಸ್ಕರ ತನ್ನ ಕಾರ್ಯವನ್ನು ಮಾಡ್ತಾ ಬಂದಿರುವಂಥದ್ದು 51ರಿಂದ ಪ್ರಾರಂಭ ಆಗಿದೆ. 83ರಲ್ಲಂತೂ ಬಹಳ ವಿಶೇಷ ಆ ಸಂಗತಿಯನ್ನು ಉಲ್ಲೇಖ ಮಾಡಿದೆ ನಾನು. ಹಿಂದೂ ಹಿತರಕ್ಷಕರಿಗೆ ಮತ ನೀಡಿ ಅಂತೇಳಿ ಕೇಳಿದಂತ ಒಂದು ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ. 83ರಲ್ಲಿ ಆ ಥರ ಕೇಳಿದ್ವಿ, ಗೆದ್ವಿ ನಾವು. ಅದಾದ ನಂತರ ಶಿವಮೊಗ್ಗ ಜಿಲ್ಲೆ ಸಮಾಜವಾದಿ ನೆಲೆಗಟ್ಟು, ಸಮಾಜವಾದಿ ನೆಲೆಗಟ್ಟನ್ನ ಬದಲಾವಣೆ ಮಾಡಿ 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 ಹಿಂದುತ್ವದ ನೆಲೆಗಟ್ಟನ್ನಾಗಿ ಮಾಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ವೈಶಿಷ್ಟ್ಯ ಇದೆ. ಆದರೆ ಅದೊಂದು ಜೀವನ ಪದ್ಧತಿ ಅಂತ ಹೇಳಿ ಯೋಚನೆ ಮಾಡಿ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಹಿಂದುತ್ವದ ಎಲ್ಲ ಸಂಗತಿಗಳು ಕೂಡ ಅಡಗಿದೆ. ಸಾಮಾನ್ಯ ವ್ಯಕ್ತಿಯನ್ನ ಮೇಲಕ್ಕೆತ್ತುವಂಥ ಕೆಲಸ ಅಲ್ಲೇ ಆಗಬೇಕಾಗಿರುವಂಥದ್ದು. ಸರ್ವಸ್ಪರ್ಶಿ ಸಮಾಜ ನಿರ್ಮಾಣ ಆಗಬೇಕಾಗಿರೋದು ಆ ಒಂದು ಹಿನ್ನೆಲೆಯಲ್ಲೇನೆ. ಬಿದ್ದವರನ್ನು ಮೇಲೆತ್ತುವ ಬನ್ನಿ ಅಂತೇಳಿ ಅಂತ ಕರಿತೀವಿ, ಹೇಳ್ತಾ ಇದ್ದೇವೆ ಹಾಡುಗಳನ್ನ. ಆ ಕಾರ್ಯ ಮಾಡಬೇಕಾದಂತ ಆ ಒಂದು ವೈಚಾರಿಕತೆ ಹಿನ್ನೆಲೆಯಲ್ಲಿ ಆಗಬೇಕು ಅಂತ ಹೇಳಿ ಯೋಚನೆ ಮಾಡಿದಂತ ಪರಿಣಾಮ ಇವತ್ತು ಶಿವಮೊಗ್ಗ ಜಿಲ್ಲೆ ಹಿಂದುತ್ವದ ಜಿಲ್ಲೆಯಾಗಿ ಇವತ್ತು ಬೆಳೆದು ನಿಂತುಕೊಂಡಿದೆ. ವೈಚಾರಿಕತೆ ನೆಲೆಗಟ್ಟು ಭದ್ರ ಆಗಿದೆ. ಹೀಗೆ ಇವತ್ತು ಕೂಡ ಅಂದಿನಿಂದ ಇಂದಿನವರೆಗೂ ಕೂಡ ನಮ್ದು ಚುನಾವಣಾ ಕಾರ್ಯ ಇರಬಹುದು, ಸಂಘಟನಾ ಕಾರ್ಯ ಇರಬಹುದು, ಯಶಸ್ವಿಯಾಗಿ ನಾವು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೇವೆ. ನಾವು ಚುನಾವಣೆಯಲ್ಲಿ ಮಾತ್ರ ಸಾಮಾನ್ಯವರಲ್ಲ. ನಾವು ಚುನಾವಣೆ ಬಂದಾಗ ಮಾತ್ರ ನಾವು ಚುನಾವಣಾ ಕಾರ್ಯದಲ್ಲಿ ತೊಡಕೊಳ್ಳೋರಲ್ಲ. ನಾವು ನಿರಂತರವಾಗಿ ನಮ್ಮ ವೈಚಾರಿಕತೆ ನೆಲೆಗಟ್ಟು ಭದ್ರ ಮಾಡುವಂತ ಕೆಲಸವನ್ನ, ಸಾಮಾಜಿಕವಾಗಿ ಕಾರ್ಯ ಮಾಡಬೇಕಾದಂತಹ ಸೇವಾ ಚಟುವಟಿಕೆಗಳನ್ನ, ಸಮಷ್ಟಿಯಾಗಿ ಯೋಚನೆ ಮಾಡಬೇಕಾಗಿರುವಂತಹ ಅನೇಕ ಸಂಗತಿಗಳನ್ನ, ಜನಗಳ ಜೊತೆಗೆ ಯಾವತ್ತೂ ಕೂಡ ನಿರಂತರವಾಗಿ ಇರುವಂತಹ ಕೆಲಸವನ್ನ ನಾವು ಮಾಡ್ತಾನೆ ಬಂದಿರ್ತೇವೆ. ಹಾಗಾಗಿ ಚುನಾವಣೆ ಬಂದಾಗ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ರೀತಿಯ ಭಯ ಇರುವಂತಹ ಅವಶ್ಯಕತೆಗಳು ಯಾವತ್ತೂ ನಮಗೆ ಒದಗಿ ಬಂದಿಲ್ಲ. ಹಾಗಾಗಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಯಶಸ್ವಿಯಾಗಿ ತನ್ನ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದೆ. ಈ ಬಾರಿ ಚುನಾವಣೆಗೆ ನಾವು ಸಿದ್ಧ ಆಗಿದೆ. ಯಾವಾಗ ಕೋಡ್ ಆಫ್ ಕಂಡಕ್ಟ್ ಬಂತು ಅದಕ್ಕಿಂತ ಮುಂಚೆ ನಮ್ದು ಸೈನಿಕರ ಪಡೆ ನಮ್ದು ತಯಾರಾಗಿದೆ. ಪ್ರತಿ ಮತಗಟ್ಟೆಗಳನ್ನು ಆರೈಕೆ ಮಾಡುವಂತ ಕೆಲಸ, ಪ್ರತಿ ಮತಗಟ್ಟೆಗಳಲ್ಲಿ ಕಾರ್ಯಕ್ಷೇತ್ರವನ್ನು ಗಟ್ಟಿ ಮಾಡುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಈ ಬಾರಿನೂ ಕೂಡ ಅದನ್ನು ಮಾಡಿದೆ. ಪ್ರತಿ ಬೂತಲ್ಲಿ 13 ಜನರ ತಂಡ ಇರಬೇಕು ಅಂತ ಯೋಚನೆ ಮಾಡಿದೆ. ಆ ತಂಡದ ನಂತರ 5 ಜನ ಪ್ರಮುಖರು ಇರಬೇಕು ಅಂತ ಯೋಚನೆ ಮಾಡಿದೆ. ಅದಾದ ನಂತರ ಪ್ರತಿ ಮತಗಟ್ಟೆಗಳಲ್ಲಿ ಪೇಜ್ ಪ್ರಮುಖರನ್ನು ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಪನ್ನ ಪ್ರಮುಖ ಅಂತ ಹೇಳಿ ಕರೀತಾರೆ. ವಿಶೇಷವಾಗಿ ಶಿವಮೊಗ್ಗ ನಗರದಲ್ಲಿ
ಈ ಸಂಘಟನಾತ್ಮಕವಾದಂತಹ ಚಟುವಟಿಕೆ ನಿರಂತರವಾಗಿ ನಡ್ಕೊಂಡು ಬಂದಿರೋ ಜೊತೆಗೆ ಚುನಾವಣೆಗೋಸ್ಕರ ಅನೇಕ ಸಂಘಟನೆ ನಾವು ಈಗಾಗಲೇ ಮಾಡಿದ್ದೇವೆ. ಮೋರ್ಚಾಗಳನ್ನು ಆದ್ಯತೆಯಾಗಿ ಗಮನದಲ್ಲಿಟ್ಟುಕೊಂಡು ಮೋರ್ಚಾಗಳ ವಿಶೇಷವಾದಂತಹ ಸಭೆಗಳನ್ನು ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ವಿಶೇಷವಾಗಿ ಇವತ್ತು ಯುವ ಮೋರ್ಚಾ ಕಾರ್ಯಕಾರಿಣಿ ಕೂಡ ನಡೀತಾ ಇದೆ ಸಂಜೆ ಶಿವಮೊಗ್ಗ ನಗರದಲ್ಲಿ. ಎಸ್ಸಿ ಮೋರ್ಚಾ ಬಲಪಡಿಸೋ ಕೆಲಸ ನಡೆದಿದೆ, ಒಟ್ಟಿಗೆ ಮೀಟಿಂಗ್ ಮಾಡಿದ್ದೇವೆ. 8 ವಿವಿಧ ಮೋರ್ಚಾಗಳು ಅಂತ ನಾವೇನು ಕರೆದಿದ್ದೇವೆ, ಮಹಿಳಾ ಎಸ್ಸಿ ಯುವ ಮೋರ್ಚಾ ಎಸ್ಟಿ ಮೋರ್ಚಾ ಹಾಗೇನೆ ಅಲ್ಪಸಂಖ್ಯಾತರ ಮೋರ್ಚಾ ರೈತ ಮೋರ್ಚಾ ಓಬಿಸಿ ಹೀಗೆ ನಮ್ಮ 8 ಮೋರ್ಚಾಗಳನ್ನು ಬಲಪಡಿಸುವಂತ ಕೆಲಸವನ್ನು ನಾವೀಗ ಮಾಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ಪೂರಕವಾಗಿ ಸಭೆಗಳು ಈಗಾಗಲೇ ನಡೆದಿದೆ, ಆ ಕಾರ್ಯನೂ ಕೂಡ ಮುಂದಕ್ಕೆ ಹೋಗ್ತಾ ಇದೆ. ಹಾಗೆಯೇ ಅದೇ ವಿವಿಧ ಸಮಾಜಗಳ ಪ್ರಮುಖರುಗಳನ್ನು ಭೇಟಿ ಮಾಡುವಂತಹ ಕೆಲಸವನ್ನು ನಾವು ಈಗಾಗಲೇ ಮಾಡಿಕೊಂಡು ಬಂದಿದ್ದೇವೆ. ಅವರ ಜೊತೆಯೂ ಕೂಡ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಅಂದರೆ ಚುನಾವಣೆಯ ತಯಾರಿ ಮೊದಲಿಂದನೂ ಮಾಡಿಕೊಂಡು ಬಂದಿದ್ದೇವೆ, ಫೀಲ್ಡಲ್ಲಿದ್ದೇವೆ. ಈಗ ಇದಕ್ಕೆ ದಿನಾಂಕ ನಿಗದಿ ಆಗಿದೆ, ಮೇ 7 ಚುನಾವಣೆ ಏನು ನಡೆಯುತ್ತೆ, ಆ ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಶಿವಮೊಗ್ಗ ನಗರದ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಓಟು ಕೊಡೋ ಹಾಗೆ ತಮ್ಮದೇ ಆದಂತಹ ರೀತಿಯೊಳಗೆ ಕಾರ್ಯದ ಚಟುವಟಿಕೆಗಳನ್ನು ಕಾರ್ಯದ ವೈಖರಿಯನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. 1.5 ಲಕ್ಷ ಓಟುಗಳು ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು ಅಂತೇಳಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಿಂದ ಈಗಾಗಲೇ ಪ್ರಯತ್ನಗಳು ಸಿದ್ಧತೆ ನಡೆದಿದೆ. www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.